ಮಾತುಗಳ ಮೂಲಕವೇ ಒಬ್ಬ ವ್ಯಕ್ತಿ ಒಂದು ಸಶಕ್ತ ಮತ್ತು ಮೌಲ್ಯಯುತ ಸಮಾಜವನ್ನು ನಿರ್ಮಿಸಬಹುದು. ಈ ರೀತಿಯಾಗಿ ತಮ್ಮ ಮೌಲ್ಯಯುತ ಸತ್ವಯುತ ಮಾತು ಬದುಕು ಲೇಖನಗಳ ಮೂಲಕ ತಮ್ಮದೇ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿ ಜಗತ್ತಿನೆಲ್ಲೆಡೆ ತಮ್ಮ ಶಿಷ್ಯ ವರ್ಗವನ್ನು ಸಂಪಾದಿಸಿ ಸಂಸ್ಕಾರವಂತರಾಗಿ ಘನತೆಯುಕ್ತ ಬದುಕನ್ನು ಬಾಳಿ ಮಾದರಿಯಾಗಿ ನಿಂತಿದ್ದಾರೆ ಇವರು. ಹೌದು, ಈಗ 80ನೇ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿರುವ ಇವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಿಂತಕ, ಲೇಖಕ, ಅಂಕಣಕಾರ, ನಾಡು ಕಂಡ ಶ್ರೇಷ್ಠ ಮಾತುಗಾರ ಕೆಪಿ ಪುತ್ತೂರಾಯರು. ಬದುಕಿನಲ್ಲಿ ಸಂಸ್ಕಾರ ಮತ್ತು ಮೌಲ್ಯಗಳನ್ನೇ ಆಧಾರವಾಗಿಸಿಕೊಂಡಿರುವ ಹಿರಿ ಜೀವ ಇವರದು. ಕಿರುತೆರೆಯ ಹರಟೆ ಹಾಸ್ಯ ಕಲಾವಿದರಾಗಿ ಹಾಸ್ಯ ಸಾಹಿತ್ಯದ ಮೂಲಕ ಬದುಕಿನ ಒಳನೋಟಗಳನ್ನು ಸ್ವಾರಸ್ಯಕರವಾಗಿ ಉಣಬಡಿಸಿದ ಅದ್ಭುತ ವಾಗ್ಮಿ ಪುತ್ತೂರಾಯರು. ಕೆಪಿ ಪುತ್ತೂರಾಯರದು ಒಂದು ವಿಶಿಷ್ಟ ವ್ಯಕ್ತಿತ್ವ. ಒಂದು ಕಡೆ ವೈದ್ಯಕೀಯದಂತಹ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉನ್ನತಿ ಪಡೆದಿರುವುದು, ಮತ್ತೊಂದೆಡೆ ತಮ್ಮ ಅದ್ಭುತ ಮಾತುಗಾರಿಕೆ ಮತ್ತು ಬರವಣಿಗೆಯಲ್ಲಿ ಪರಿಣಿತಿ ಪಡೆದಿರುವುದು. ಜೀವನದಲ್ಲಿ ವೃತ್ತಿ ಜೀವನೋಪಾಯಕ್ಕೆ, ಆದರೆ ಪ್ರವೃತ್ತಿ ಜೀವನ ಆನಂದಕ್ಕೆ ಇರಬೇಕು ಎಂಬುದು ಇವರ ಸಿದ್ಧಾಂತ. ತಮ್ಮ ಮಾತಿನಲ್ಲಿಯೇ ಅದ್ಭುತವಾದ ಹಾಸ್ಯದ ಹೊಳಪನ್ನು ತಂದು ಅದನ್ನು ರಸವತ್ತಾಗಿ ಕಟ್ಟಿಕೊಡುವುದು ಮತ್ತು ಹೇಳಬೇಕಾದ ಅಂಶವನ್ನು ತಿಳಿಹಾಸ್ಯದೊಂದಿಗೆ ಹೇಳುವುದು ಇವರ ವೈಶಿಷ್ಟ್ಯ. ನಾಡು ಕಂಡ ಶ್ರೇಷ್ಠ ಮಾತುಗಾರ ಕೆಪಿ ಪುತ್ತೂರಾಯರು ಇಂದು ಕನ್ನಡಿಗರ ಮನೆ ಮನೆಗಳಲ್ಲಿ ಅಚ್ಚೊತ್ತಿದ್ದಾರೆ. ಇವರ ಬದುಕಿನ ಸಾಧನೆ ಪರ್ವತದಂತಿದೆ. ಆದರೆ ಈ ಸಾಧನೆ ಒಂದೆರಡು ದಿನಗಳ ಮಾತಲ್ಲ, ಇದೊಂದು ತಪಸ್ಸು. ಆ ತಪಸ್ಸಿಗಾಗಿ ಅವರು ಪಟ್ಟ ಪರಿಶ್ರಮ, ಮಾಡಿದ ಹೋರಾಟ, ಎದುರಿಸಿದ ಸಂಘರ್ಷ, ಅನುಭವಿಸಿದ ನೋವುಗಳು ಮತ್ತು ತ್ಯಾಗ ಅಪರಿಮಿತ. ಹಾಗಿದ್ದರೆ ಬನ್ನಿ ಕೇಳೋಣ, ಈ ಕಥೆಯನ್ನು ಕೇಳಿ ಅದರಿಂದ ಪ್ರೇರಣೆ ಪಡೆಯೋಣ. ಯಾವ ಜಿಲ್ಲೆಯಲ್ಲಿ ಇಲ್ಲ ಎಂಬುದು ಇಲ್ಲವೋ ಅಂತ ಸುಭಿಕ್ಷ, ಸಂಪನ್ಮೂಲ ಭರಿತ, ಸುಸಂಸ್ಕೃತ ಜಿಲ್ಲೆಯಾದ ದಕ್ಷಿಣ ಕನ್ನಡದ ಕುಕ್ಕಾಡಿಯಲ್ಲಿ ಪುತ್ತೂರಾಯರ ಜನನ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮದ ಹೆಸರಾಂತ ಕುಕ್ಕಾಡಿ ಮನೆತನದ ಮಾತೃಶ್ರೀ ಶ್ರೀ ಗಂಗಮ್ಮ ಮತ್ತು ವೇದಶ್ರೀ ಶ್ರೀ ವಾಸುದೇವ ಪುತ್ತೂರಾಯರ ಸುಪುತ್ರನಾಗಿ 1943 ಇಸವಿಯ ಸೆಪ್ಟೆಂಬರ್ ತಿಂಗಳ ಅನಂತ ಚತುರ್ದಶಿಯ ಪುಣ್ಯ ದಿನದಂದು ಜನಿಸಿದರು. ಹತ್ತೂರು ಕೊಟ್ಟರು ಪುತ್ತೂರು ಬಿಡೆನು ಎಂಬ ಬಂಗರಸರ ಮಾತಿನಂತೆ ಇವರ ಹುಟ್ಟೂರಾದ ಪುತ್ತೂರು ಇವರ ಬದುಕಿನ ಒಂದು ಅವಿಭಾಜ್ಯ ಅಂಗ. ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕ ವಂಶಕ್ಕೆ ಸೇರಿದ ಇವರು ಬಾಲ್ಯದಿಂದಲೇ ಬ್ರಾಹ್ಮಣ ಮತ್ತು ಭಾರತೀಯ ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯಗಳನ್ನು ಮೈಗೂಡಿಸಿಕೊಂಡು ಬೆಳೆದವರು. ಕೆಳಮಧ್ಯಮ ಕೃಷಿಕ ಕುಟುಂಬಕ್ಕೆ ಸೇರಿದವರಾದ ಕಾರಣ ಬಡತನವನ್ನು ಹತ್ತಿರದಿಂದಲೇ ಕಂಡಿದ್ದಾರೆ. ಆದರೆ ಬಡತನ ಇವರನ್ನು ಬಲಹೀನನನ್ನಾಗಿ ಮಾಡದೆ ಬಲಿಷ್ಠನನ್ನಾಗಿ ಮಾಡಿತು. ಸಿರಿತನ ಬದುಕನ್ನು ಬದಲಿಸುತ್ತದೆ, ಬಡತನ ಬದುಕುವುದನ್ನು ಕಲಿಸುತ್ತದೆ ಎಂಬುದು ಇವರು ಕಂಡುಕೊಂಡ ಸತ್ಯ. ನನ್ನ ತವರು ಮನೆಯ ಶ್ರೇಷ್ಠ ಹಿರಿತನವನ್ನು ಎತ್ತಿ ಹಿಡಿದು ಬೆಳಗಿಸಿದ ನನ್ನ ಪ್ರೀತಿಯ ಬದ್ಧನಿಗೆ, ನಿನ್ನ 80ನೇ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ನಿನ್ನ ಅರ್ಥನು ಮಾಡುವ ತುಂಬ ಹೃದಯದ ಶುಭಾಶಯಗಳು. ಈ ಸೌಭಾಗ್ಯವನ್ನು ಕರುಣಿಸಿದ ನಮ್ಮ ಮನೆ ದೇವರಿಗೂ ಗುರು ಹಿರಿಯರಿಗೂ ನನ್ನ ಸಾಷ್ಟಾಂಗ ಪ್ರಣಾಮಗಳು. ನಿನ್ನ ಮುಂದಿನ ಜೀವನ ಯಾತ್ರೆಯಲ್ಲಿ ಸುಖ ಶಾಂತಿ ಆಯುರಾರೋಗ್ಯವನ್ನು ಕೊಟ್ಟು ಶತಮಾನೋತ್ಸವವನ್ನು ಎಲ್ಲರೊಂದಿಗೆ ಸಂಭ್ರಮದಿಂದ ವೈಭವದಿಂದ ಆಚರಿಸುವ ಮಹಾ ಸೌಭಾಗ್ಯವನ್ನು ಶ್ರೀದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಆಶೀರ್ವದಿಸುವ ನಿನ್ನ ಪ್ರೀತಿಯ ಅಕ್ಕ. ನನ್ನ ಅಳಿಯನಾದ ಪದ್ಮನಾಭನು ಜನಿಸಿದ್ದು ಅನಂತ ಚತುರ್ಥಿಯ ದಿವಸ. ನನ್ನ ಹಿರಿಯ ಮಗಳಾದ ಜ್ಯೋತಿಯೊಡನೆ ಮದುವೆಯಾಗಿದ್ದು ಕಾರ್ಕಳ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ. ಸುಮಾರು 53 ವರ್ಷಗಳ ಕಾಲ ಅವರ ವೈವಾಹಿಕ ಜೀವನವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಈಗ ಪದ್ಮನಾಭನಿಗೆ 80ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ದೇವರು ಅವನಿಗೆ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸಲಿ ಎಂದು ನಾನು ಶುಭ ಹಾರೈಸುತ್ತೇನೆ. ಇವರ ತಾಯಿ ಗಂಗಮ್ಮ ಕೊಡಗಿನ ಆಚಾರ್ ಕುಟುಂಬದಿಂದ ಬಂದಂತವರು. ಸ್ವಭಾವತ ಮಕ್ಕಳಂತ ಮುಗ್ಧ ಮನಸ್ಥಿತಿಯವರು. ಜಂಬ ಅಸೂಯೆ ಎಂಬ ಭಾವನೆಗಳೇ ಗೊತ್ತಿಲ್ಲದ ಎಲ್ಲರನ್ನೂ ಪ್ರೀತಿಸುತ್ತಿದ್ದ ಸಾಧ್ವಿ ಮಹಿಳೆ. ನನ್ನ ಅಮ್ಮ ಹೆಚ್ಚು ಓದಿದವಳಲ್ಲ, ಓದಿದ್ದು ಬರೇ 3ನೇ ಕ್ಲಾಸು. ಆದರೆ ಇತರರ ಮನಸ್ಸುಗಳನ್ನು ಓದಿ ಅರ್ಥ ಮಾಡಿಕೊಳ್ಳಲು ಸಶಕ್ತಳಾಗಿದ್ದಳು.
ಯಾವತ್ತೂ ಇತರರಿಗೆ ನೋವು ಮಾಡಿದವಳಲ್ಲ, ತನ್ನ ನಡೆಯಿಂದಾಗಲಿ ತನ್ನ ನುಡಿಯಿಂದಾಗಲಿ. ತ್ಯಾಗ, ಸಹನೆ, ದಾನ, ಧರ್ಮ, ಪರಿಶುದ್ಧವಾದ ಪ್ರೀತಿ, ಪ್ರಾಮಾಣಿಕವಾದ ಕಾಳಜಿ ಏನು ಎಂಬುದನ್ನು ನಾನು ನನ್ನ ಅಮ್ಮನಿಂದ ಕಲಿತುಕೊಂಡೆ. ಅವಳು ಯಾವತ್ತೂ ಕೂಡ ಯಾವುದಕ್ಕೂ ಆಸೆ ಪಟ್ಟವಳಲ್ಲ, ಗಂಡನಿಂದಾಗಲಿ ಮಕ್ಕಳಿಂದಾಗಲಿ ಏನನ್ನೂ ಕೇಳಿದವಳಲ್ಲ. ಇದು ಸತ್ಯ. ನಮ್ಮದು ಕೂಡು ಕುಟುಂಬ, ಅವಿಭಕ್ತ ಕುಟುಂಬ. ನಮ್ಮ ಅಪ್ಪ ಮನೆಯ ಯಜಮಾನ. ಮನೆಯ ಹೆಂಗಸರಿಗೆ ವರ್ಷಕ್ಕೆ ಒಂದು ಸೀರೆ ಕೊಡುವ ಪದ್ಧತಿ. ಆ ಸೀರೆಗಳು ಬಂದಾಗ ಎಲ್ಲರೂ ಆರಿಸಿ ಉಳಿದ ಸೀರೆಯನ್ನು ನಮ್ಮ ಅಮ್ಮ ಉಟ್ಟುಕೊಳ್ತಾ ಇದ್ಲು. ಕಾರಣವಾದರೂ ಇಷ್ಟೇ, ಯಜಮಾನನ ಹೆಂಡತಿ ಒಳ್ಳೆಯ ಸೀರೆಯನ್ನು ಆಯ್ಕೆ ಮಾಡಿದಳು ಎಂಬ ಆಪಾದನೆ ಬರಬಾರದು ಎಂಬ ದೃಷ್ಟಿಯಿಂದ. 70 ವರ್ಷಗಳ ಹಿಂದಿನ ಕಾಲದ ಮಾತು. ಒಮ್ಮೆ ನಮ್ಮ ಅಮ್ಮ ಅಟ್ಟದಿಂದ ಜಾರಿ ಬಿದ್ದು ಹಿಪ್ ಬೋನನ್ನು ಫ್ರ್ಯಾಕ್ಚರ್ ಮಾಡಿಕೊಂಡಾಗ, ಆ ಕಾಲದಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಇಲ್ಲದಂಥ ಆ ಊರಿನಲ್ಲಿ, ಪಾಪ ಆ ಭಯಾನಕವಾದ ನೋವನ್ನು ಸಹಿಸಿಕೊಂಡು ಕುಂಟುಕಾಲಿನಲ್ಲಿ ನಡೆಯುತ್ತಾ 3 ಹೊತ್ತಿನಲ್ಲಿ ಕೂಡ ಮನೆ ಮಂದಿಗೆ ಊಟ ತಪ್ಪಿಸಿದವಳಲ್ಲ ನನ್ನ ಅಮ್ಮ. ಆ ಪುಣ್ಯಾತ್ಮೆ ಮನೆಯಲ್ಲಿ ಕೂಲಿ ಕೆಲಸದವರಿಗೆಲ್ಲ ಊಟ ಆದ ಬಳಿಕ ಕೊನೆಯ ಊಟವನ್ನು ಮಾಡುತ್ತಿದ್ದಳು. ಬಂಧುಗಳೇ, ಅಮ್ಮ ಹೆಚ್ಚು ಓದಿಲ್ಲ, ಆದರೆ ಒಂದಂತೂ ಸತ್ಯ, ಅವಳಲ್ಲಿ ಶಿಕ್ಷಣವಿಲ್ಲವಾಗಿದ್ದರೂ ಸಂಸ್ಕಾರ ಇತ್ತು, ಸಂಸ್ಕೃತಿ ಇತ್ತು. ನಾನು ದೊಡ್ಡ ಬಡಾಯಿ ಕೊಚ್ಚಿಕೊಳ್ಳುತ್ತಾ ಇದ್ದೆ. ಏನೆಂದರೆ, ನಾನು ದೊಡ್ಡವನಾದ ಮೇಲೆ, ಅಮ್ಮ ನಾನು ನಿನ್ನನ್ನು ನನ್ನ ಕಾರಲ್ಲಿ ಓಡಾಡಿಸುತ್ತೇನೆ, ಮನೆಯಲ್ಲಿ ಇರುತ್ತೇನೆ. ಆದರೆ ನನಗೆ ಕಾರು ಬಂದಾಗ, ಮನೆ ಬಂಗಲೆ ಬಂದಾಗ ಅಮ್ಮನೇ ಇಲ್ಲವಾದಳು. ನನಗೆ ಆ ಒಂದು ಕೊರಗು, ಆ ಪಾಪ ಪ್ರಜ್ಞೆ, ನಾ ಅವಳ ಜೀವಿತ ಕಾಲದಲ್ಲಿ ನಾನು ಅವಳ ಸೇವೆಯನ್ನು ಮಾಡಲಿಲ್ಲವಲ್ಲ ಎಂಬ ಆ ಪಾಪ ಪ್ರಜ್ಞೆ ನನ್ನನ್ನು ಈಗಲೂ ಸದಾ ಕಾಡುತ್ತಿದೆ. ಇವರ ತಂದೆ ದಿವಂಗತ ವಾಸುದೇವ ಪುತ್ತೂರಾಯರು ಸ್ವಭಾವತ ಮುಂಗೋಪಿಯಾಗಿದ್ದರು, ಅಷ್ಟೇ ಬುದ್ಧಿವಂತರು ಮತ್ತು ಒಬ್ಬ ಅತ್ಯುತ್ತಮ ಮಾತುಗಾರರಾಗಿದ್ದರು. ಪುತ್ತೂರು ಮಹಾಲಿಂಗೇಶ್ವರ ಜಾತ್ರೆಯ ಸಂದರ್ಭದಲ್ಲಿ ಮಹಾಲಿಂಗೇಶ್ವರನ ಬೃಹತ್ ಉತ್ಸವ ಮೂರ್ತಿಯನ್ನು ತಲೆ ಮೇಲೆ ಹೊತ್ತು ತಮ್ಮ ಆಕರ್ಷಕ ನಡಿಗೆಗಳಿಂದ ಸುತ್ತಮುತ್ತ ಊರಿನ ಜನಮಾನಸದಲ್ಲಿ ನೆಲೆಯೂರಿದ್ದರು ವಾಸುದೇವ ಪುತ್ತೂರಾಯರು. ನಮ್ಮ ಅಪ್ಪ ಸಮರ್ಥ, ದೊಡ್ಡ ಮಾತುಗಾರ, ದೊಡ್ಡ ಛಲವಾದಿ, ಹಠವಾದಿ, ಬುದ್ಧಿವಂತ, ಓದುವ ಹವ್ಯಾಸ, ಹಲವಾರು ಪುಸ್ತಕಗಳನ್ನು ಓದುತ್ತಿದ್ದರು. ಅದೇ ರೀತಿಯಲ್ಲಿ ಆ ಕಾಲದಲ್ಲಿ ರೇಡಿಯೋದಲ್ಲಿ ಕ್ರಿಕೆಟ್ ಕಮೆಂಟ್ ಕೇಳುವಂಥ ಹುಚ್ಚು. ಮತ್ತು ತನ್ನ ಪ್ರವೃತ್ತಿಯಾದಂಥ ದೇವರು ಹೊರುವ ಆ ಒಂದು ದೇವರ ಉತ್ಸವವನ್ನು ಹೊರುವ ಕೈಂಕರ್ಯದಲ್ಲಿ ದೊಡ್ಡ ಹೆಸರನ್ನು ಮಾಡಿದರು. ಆದರೆ ತುಂಬ ಕೋಪಿಷ್ಟ. ಮಕ್ಕಳು ತಪ್ಪು ಮಾಡಿದಾಗ, ಸುಳ್ಳು ಹೇಳಿದಾಗ ಏಟಿನ ಮೂಲಕವೇ ಶಿಕ್ಷೆಯನ್ನು ಕೊಡುತ್ತಿದ್ದರು. ಇಷ್ಟಾದರೂ ಕೂಡ ತನಗೆ ದೊಡ್ಡ ಆದಾಯವಿಲ್ಲದಿದ್ದರೂ ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕುಂದುಕೊರತೆ ತಂದಿಲ್ಲ. ನಮ್ಮೆಲ್ಲರನ್ನು ಪದವೀಧರರಾಗಿ ಮಾಡಿದಂಥ ಪುಣ್ಯಾತ್ಮ ನಮ್ಮ ತಂದೆಯವರು. ಒಟ್ಟಿನಲ್ಲಿ ನನ್ನ ತಾಯಿ ಮತ್ತು ತಂದೆಯವರು ನಮಗೆ ಕೊಟ್ಟಿದ್ದು ದೊಡ್ಡ ಆಸ್ತಿಯನ್ನು ಅಲ್ಲವಾದರೂ ಕೂಡ ದೊಡ್ಡ ಸಂಸ್ಕೃತಿ, ಸಂಸ್ಕಾರವನ್ನು ಹಾಗೂ ಸಂಪ್ರದಾಯಗಳನ್ನು ಹೇಳಿಕೊಟ್ಟರು. ಅವರು ನನ್ನ ಜೀವನದಲ್ಲಿ ಮರೆಯಲಾರದಂಥ ವ್ಯಕ್ತಿಗಳು. ಅವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಬಾಲಕ ಪುತ್ತೂರಾಯರು ತಮ್ಮ ಆರಂಭಿಕ ವಿದ್ಯಾಭ್ಯಾಸವನ್ನು ಹಾಗೂ ಪ್ರೌಢಶಾಲೆಯನ್ನು ಪುತ್ತೂರಿನ ಸೇಂಟ್ ಫಿಲೋಮಿನಾ ಪ್ರೌಢಶಾಲೆಯಲ್ಲಿ ಪೂರೈಸುತ್ತಾರೆ. ಜೊತೆಗೆ ಸೇಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿಯನ್ನು ಪಡೆಯುತ್ತಾರೆ. ಇದಾದ ನಂತರ ಮೊದಲ ನೌಕರಿ ಆರಂಭಿಸಿದ್ದು ದಾಂಡೇಲಿಯ ಫೆರೋ ಮ್ಯಾಂಗನೀಸ್ ಕಾರ್ಖಾನೆಯಲ್ಲಿ ಶಿಫ್ಟ್ ಕೆಮಿಸ್ಟ್ ಆಗಿ. ಆದರೆ ಇನ್ನಷ್ಟು ಓದಬೇಕು, ಉನ್ನತ ವಿದ್ಯಾಭ್ಯಾಸ ಪಡೆಯಬೇಕು ಎಂಬ ಅದಮ್ಯ ಹಂಬಲ ಇವರಿಗಿತ್ತು. ಬರುತ್ತಿದ್ದ ಅಲ್ಪ ಸಂಬಳದಲ್ಲಿಯೇ ಬದುಕನ್ನು ಸಾಗಿಸಿ ಅದರಲ್ಲೂ ಒಂದಿಷ್ಟು ಹಣವನ್ನು ಕೂಡಿಟ್ಟು ತಮ್ಮ ಮುಂದಿನ ವಿದ್ಯಾಭ್ಯಾಸದ ಯೋಜನೆಯನ್ನು ಆರಂಭಿಸುತ್ತಾರೆ. 1968ರಲ್ಲಿ ಹುಬ್ಬಳ್ಳಿಯ ಕರ್ನಾಟಕ ಮೆಡಿಕಲ್ ಕಾಲೇಜಿನಲ್ಲಿ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪಡೆದುಕೊಳ್ಳುತ್ತಾರೆ. ನಂತರ ಎರಡನೇ ಕೆಲಸ ಶುರು ಮಾಡಿದ್ದು ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ. ಆಗ ಇವರ ಸಂಬಳ ತಿಂಗಳಿಗೆ ಕೇವಲ 410 ರೂಪಾಯಿಗಳು. ದಕ್ಷಿಣ ಕನ್ನಡದ ಪುತ್ತೂರಿನ ಒಂದು ಕುಗ್ರಾಮದಲ್ಲಿ ಆರಂಭವಾದ ಇವರ ಬದುಕು ಈಗ ರಾಜಧಾನಿ ಬೆಂಗಳೂರಿನ ತನಕ ಬಂದು ನಿಂತಿತ್ತು. ಆದರೆ ಪುತ್ತೂರಾಯರ ಆಕಾಂಕ್ಷೆ ಇದಕ್ಕೂ ಮಿಗಿಲಾಗಿತ್ತು.
ಅವರ ಕನಸುಗಳು ಇನ್ನೂ ದೊಡ್ಡದಿದ್ದವು. ಹೀಗಾಗಿ ಅವರು 1979 ರಾಷ್ಟ್ರ ರಾಜಧಾನಿಯಾದ ದೆಹಲಿಯಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಪ್ರವೇಶ ಪಡೆದುಕೊಳ್ಳುತ್ತಾರೆ. ಚಿನ್ನದ ಪದಕದೊಂದಿಗೆ ತಮ್ಮ PhD ಪದವಿಯನ್ನು ಪೂರೈಸುತ್ತಾರೆ. ಅಂದಿನ ಮಾನ್ಯ ಪ್ರಧಾನಮಂತ್ರಿಗಳಾಗಿದ್ದ ಮೊರಾರ್ಜಿ ದೇಸಾಯಿ ಅವರ ಸಮ್ಮುಖದಲ್ಲಿ ಇವರಿಗೆ ಚಿನ್ನದ ಪದಕವನ್ನು ಪ್ರದಾನ ಮಾಡಲಾಗಿತ್ತು. ಇದು ಅವರ ಬದುಕಿನ ಅವಿಸ್ಮರಣೀಯ ಕ್ಷಣ. ದೇಶದ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥಾನ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ AIIMSನಲ್ಲಿ ಪ್ರವೇಶ ಪಡೆಯುವುದು ನನ್ನ ಒಂದು ಕನಸಾಗಿತ್ತು. ಮತ್ತೆ ಭಗವಂತನ ಕೃಪೆಯಿಂದ ಅಲ್ಲಿ ಪ್ರವೇಶವನ್ನು ಪಡೆದು ಚಿನ್ನದ ಪದಕದೊಂದಿಗೆ PhD ಪದವಿಯನ್ನು ಸಂಪೂರ್ಣಗೊಳಿಸುವ ಸೌಭಾಗ್ಯವೂ ನನ್ನದಾಯಿತು. ಹಳ್ಳಿಯಲ್ಲಿ ಬೆಳೆದ ಮಾಣಿ ದಿಲ್ಲಿವರೆಗೆ ಬಂದು ಪ್ರಧಾನಿಗಳ ಸಮಕ್ಷಮದಲ್ಲಿ ಆ ಚಿನ್ನದ ಪದಕವನ್ನು ಪಡೆದಾಗ ಸಹಜವಾಗಿಯೇ ಕಣ್ಣುಗಳು ತುಂಬಿ ಬಂದಿದ್ದವು. ಆದರೆ ಚಿನ್ನದ ಪದಕವನ್ನು ಹಾಗೂ PhD ಪದವಿಯನ್ನು ಪಡೆಯುವುದರಲ್ಲಿ ನನ್ನ ಗೈಡ್ ಆಗಿದ್ದ ಡಾಕ್ಟರ್ ಉಷಾ ನಯ್ಯರ್ ಅವರನ್ನು ನಾನು ಮರೆಯುವಂತಿಲ್ಲ. ಅವರು ನನ್ನನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಪರದೇಶಗಳಿಗೆ ಹೋಗಿ ಬಂದಾಗ 2 ಶರ್ಟ್ಗಳನ್ನು ತರ್ತಾಯಿದ್ದರು, ಒಂದು ಅವರ ಗಂಡನಿಗೆ, ಒಂದು ನನಗೆ. ಹಾಗೆ ತಮ್ಮನಂತೆ ಪ್ರೀತಿ ನೀಡಿ ನನ್ನನ್ನು ಪ್ರೋತ್ಸಾಹಿಸಿದ. ಅದೇ ರೀತಿಯಲ್ಲಿ ಅಸೋಸಿಯೇಷನ್ ಆಫ್ ಫಿಸಿಯಾಲಜಿಸ್ಟ್ ಆ್ಯಂಡ್ ಫಾರ್ಮಕಾಲಜಿಸ್ಟ್ ಆಫ್ ಇಂಡಿಯಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನಿರ್ವಹಿಸಲು ಅವರೇ ಕಾರಣರಾಗಿದ್ದರು. ಅವರು ಎಷ್ಟೊಂದು ಪ್ರೀತಿ ನನಗೆ ಮಾತ್ರವಲ್ಲ ನನ್ನ ಕುಟುಂಬಕ್ಕೆ ಕೊಟ್ಟಿದ್ದರು ಎಂದರೆ, ನನ್ನ ಮಗಳು ಕವಿತಾಗೆ ಅವಳು ಆಗಾಗ ಉಡುಪುಗಳನ್ನು ಕೊಡುತ್ತಿದ್ದರು, ಮತ್ತು ನನಗೆ ದಿಲ್ಲಿಯಲ್ಲಿ ಒಬ್ಬ ಗಂಡು ಮಗು ಆದಾಗ ಮೋಹಿತ್ ಹುಟ್ಟಿದಾಗ ಅವರು ಬಂದು ಹೇಳಿದರು, ಪುತ್ತು ಏ ಲಡ್ಕಾ ಸಿರ್ಫ್ ತುಮಾರಾ ಲಡ್ಕಾ ನಹಿ ಹೇ ಹಮಾರಾ ಲಡ್ಕಾ ಹೇ ಇನ್ಕಾ ನಾಮ್ ಹಾಮ್ ರಕ್ಕೇಂಗಿ ತುಮಾರಾ ಲಂಬಾ ಲಂಬಾ ಸೌತ್ ಇಂಡಿಯನ್ ನಾಮ್ ರಹಿ ರಕ್ನ ಮೈ ರಕುಂಗ ಅಂತೇಳಿ ಮೋಹಿತ್ ಅಂತೇಳಿ ನಾಮ ನಿರ್ದೇಶನ ಮಾಡಿದವರು ಡಾಕ್ಟರ್ ಮೇಡಮ್ ನಯ್ಯರ್ ಅವರು. ಅವರನ್ನು ನಾನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಗೋಲ್ಡ್ ಮೆಡಲ್ ಬಂದಾಗ ನನ್ನ ಮಗ ಭಾಳ ಖುಷಿಪಟ್ಟ. ಆದರೆ ತಮಾಷೆಯಾಗಿ ಹೇಳಿದ, ಪಪ್ಪ ಈಸ್ ಹ್ಯಾಪಿ ಬಿಕಾಸ್ ಈ ಗಾಟ್ ಎ ಮೆಡಲ್, ಬಟ್ ಮಮ್ಮಿ ಈಸ್ ಮೋರ್ ಹ್ಯಾಪಿ ಬಿಕಾಸ್ ಇಟ್ ವಾಸ್ ಎ ಗೋಲ್ಡ್ ಮೆಡಲ್. ಆ ಗೋಲ್ಡ್ ಮೆಡಲಿಗೆ ನನ್ನ ಹತ್ರ ಸದ್ಯಕ್ಕಂತೂ ಇಲ್ಲ. ಅದೇನೇ ಇರಲಿ, ಆ ಒಂದು ಟರ್ನಿಂಗ್ ಪಾಯಿಂಟ್ ಇದೆಲ್ಲ, PhD ವಿತ್ ಎ ಗೋಲ್ಡ್ ಮೆಡಲ್ ವಾಸ್ ಎ ಮೇಡ್ ಮಿರಾಕಲ್ಸ್ ಇನ್ ಲೈಫ್. ನಾನು ಪ್ರಪ್ರಥಮವಾಗಿಯೇ ನಾನು ಪರದೇಶಕ್ಕೆ ಹೋಗಿದ್ದು ಸ್ವಿಝರ್ಲ್ಯಾಂಡಿಗೆ, ಲೊಝಾನ್ನಲ್ಲಿ ಇಬ್ಬರು ಇಂಟರ್ನ್ಯಾಷನಲ್ ಬ್ರೈನ್ ರಿಸರ್ಚ್ ಆರ್ಗನೈಸೇಷನ್ ನಡೆಸಿದ ಸಮ್ಮೇಳನದಲ್ಲಿ ನಾನು ಒಂದು ಆ ಪೇಪರನ್ನು ಪ್ರಸ್ತುತಪಡಿಸಿದೆ. ಅದೇ PhDಯಲ್ಲಿ ಬರೆದಂಥ ಪೇಪರು, ದ ಇಫೆಕ್ಟ್ಸ್ ಆಫ್ ಅಂಡರ್ ನ್ಯೂಟ್ರಿಷನ್ ಆನ್ ದ ಡೆವಲಪಿಂಗ್ ಬ್ರೈನ್ ಎಂಬ ಒಂದು ಪೇಪರ್ ಕೂಡ ಪ್ರೆಸೆಂಟೇಷನ್ ಆಯಿತು. ಅದು ಅಲ್ಲಿಂದ ನನಗೆ ಜಪಾನಿಂದ ಬಂದಂಥ ಯುಟಾಕ ಒಬುರ ಎಂಬ ವಿಜ್ಞಾನಿಗಳು ಆ ಪೇಪರನ್ನು ನೋಡಿ ಮೆಚ್ಚಿಪಟ್ಟು ನನಗೆ ಮುಂದೆ ಜಪಾನ್ನಲ್ಲಿ 2 ವರ್ಷಗಳ ಕಾಲದ ವಿಸಿಟಿಂಗ್ ಪ್ರೊಫೆಸರ್ಶಿಪ್ಪನ್ನು ಕೂಡ, ಅದು ಜಪಾನ್ ಸೊಸೈಟಿ ಫಾರ್ ದ ಪ್ರಮೋಷನ್ ಆಫ್ ಸೈನ್ಸ್ ಎಂಬ ಫೆಲೋಶಿಪ್ಪನ್ನು ಕೂಡ ನೀಡಿ ನನಗೆ ಪ್ರೋತ್ಸಾಹಿಸಿದರು. ಬೆಂಗಳೂರಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಇವರ ಬದುಕಿಗೆ ಇನ್ನೊಂದು ಸುಂದರ ತಿರುವು ಸಿಗುತ್ತದೆ. ಭರತನಾಟ್ಯ ಕಲಾವಿದೆ ಜ್ಯೋತಿ ಅವರೊಂದಿಗೆ ವಿವಾಹವಾಗುವುದರೊಂದಿಗೆ ಪುತ್ತೂರಾಯರ ಬದುಕು ಇನ್ನಷ್ಟು ರಸಮಯವಾಯಿತು. 1970 June 19 ಕಾರ್ಕಳದ ಅನಂತಶಯನ ದೇವಸ್ಥಾನದಲ್ಲಿ ಇವರ ವಿವಾಹ ಜರುಗುತ್ತದೆ. ಐವತ್ಮೂರು ವರ್ಷಗಳ ಸುದೀರ್ಘ ದಾಂಪತ್ಯ ಬದುಕಿನಲ್ಲಿ ಅನೇಕ ಏಳು ಬೀಳು ಹಾಗೂ ಸವಾಲುಗಳನ್ನು ಒಟ್ಟಾಗಿ ಎದುರಿಸಿದ್ದಾರೆ ಈ ದಂಪತಿಗಳು. ನಮಸ್ಕಾರ. ನನ್ನ 17 ವರ್ಷದ ಬಾಲ್ಯವನ್ನು ತವರು ಮನೆಯಲ್ಲೂ, ಮುಂದಿನ 53 ವರ್ಷಗಳ ದೀರ್ಘ ಜೀವನವನ್ನು, ದೀರ್ಘ ದಾಂಪತ್ಯ ಜೀವನವನ್ನು ಪತಿಯಾದ ಡಾಕ್ಟರ್ ಪ್ರೊಫೆಸರ್ KP ಪುತ್ತೂರಾಯರೊಡನೆ ಕರುಣಿಸಿದ ಭಗವಂತನಿಗೆ ಹಾಗೂ ಗುರುಹಿರಿಯರಿಗೆ ನನ್ನ ಪ್ರಪ್ರಥಮ ವಂದನೆಗಳು. ಇಷ್ಟೊಂದು ದೊಡ್ಡ ಜೀವನದಲ್ಲಿ ನಾವು ಕಲಿತ ವಿಚಾರಗಳು, ಅನುಭವಿಸಿದ ಅನುಭವಗಳು, ಸಿಹಿ ಕಹಿ ವಿಚಾರಗಳ ಮಧುರ ನೆನಪುಗಳು ಅದೆಷ್ಟೋ. ಅದರಲ್ಲೂ ನನ್ನ ಅಪೂರ್ಣವಾದ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ತುಂಬ ಸಹಾಯ ಮಾಡಿದ ನನ್ನ ತಂದೆ ತಾಯಿಯವರಿಗೂ ಹಾಗೂ ಪತಿಯವರಿಗೂ ಎಷ್ಟು ನೆನೆದರೂ ಸಾಲದು. ಅದರಲ್ಲೂ ಸ್ವಾವಲಂಬಿಯಾಗಿ
ಸ್ವತಂತ್ರ ಜೀವನವನ್ನು ಮಾಡಲು ಸ್ವಾಭಿಮಾನದ ಬದುಕನ್ನು ನನ್ನಲ್ಲಿ ಹುಟ್ಟು ಹಾಕಿಸಿ ನನ್ನನ್ನು ಉದ್ಯೋಗಸ್ಥ ಮಹಿಳೆಯನ್ನಾಗಿ ಮಾಡಿ ಸ್ವತಂತ್ರ ಜೀವನದ ಕಿಚ್ಚನ್ನು ನನ್ನಲ್ಲಿ ಹುಟ್ಟಿಸಿದ ನನ್ನ ಪತಿಯ ವಿಶಾಲ ಮನೋಭಾವನೆಯನ್ನು ಎಷ್ಟೊಂದು ನೆನಪಿಸಿದರೂ ಕಡಿಮೆ. ಹೀಗಿರುವಾಗ ಲೈಫ್ ಈಸ್ ಎ ಕಂಟಿನ್ಯೂಯಸ್ ಪ್ರೊಸೆಸ್ ಆಫ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ರೀಅಡ್ಜಸ್ಟ್ಮೆಂಟ್ ಟು ದ ಎವರ್ ಚೇಂಜಿಂಗ್ ಪೀಪಲ್ ಆ್ಯಂಡ್ ದ ಪ್ರಾಬ್ಲಮ್ಸ್ ಆಫ್ ದ ಲೈಫ್. ಇಂಥ ಜೀವನದಲ್ಲಿ ನಕಾರಾತ್ಮಗಳಿಗೆ ಹೆಚ್ಚೊಂದು ಒತ್ತು ಕೊಡದೆ ಸಕಾರಾತ್ಮವನ್ನೇ ಜೀವನದ ಉದ್ದೇಶವಾಗಿಟ್ಟುಕೊಂಡು ಜೀವನದಲ್ಲಿ ಸೋತು ಗೆಲ್ಲುವುದು ಹೇಗೆ ಎಂಬ ವಿಚಾರಧಾರೆಯನ್ನು ಬೆಳೆಸಿಕೊಂಡು, ಅದೂ ಅಲ್ಲದೆ ಒಮ್ಮತವಿರುವ ಜೀವನವನ್ನು ಮಾಡುವುದು ಅಷ್ಟೊಂದು ಕಷ್ಟಕರ ಅಲ್ಲದಿದ್ದರೂ ಒಮ್ಮತವಿಲ್ಲದ ವಿಚಾರಗಳಲ್ಲಿ ಪತಿ ಪತ್ನಿಯಲ್ಲಿ ಅದನ್ನು ಅಳವಡಿಸಿಕೊಂಡು ಒಡಂಬಡಿಕೆ ಮಾಡಿಕೊಂಡು ಸುಖಮಯ ಜೀವನವನ್ನು ಮಾಡುವುದೇ ಮುಖ್ಯವಾಗಿದೆ. ಇದೇ ರೀತಿ ನಮ್ಮ ಮುಂದಿನ ಜೀವನ ಕೂಡ ಆಯುರಾರೋಗ್ಯದಿಂದ ಕೂಡಿದ್ದು ಸುಖಮಯವಾಗಿರಲೆಂದು ಸದಾ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಕವಿತಾ ಎಂಬ ಮಗಳು ಮತ್ತು ಮೋಹಿತ್ ಎಂಬ ಮಗ ಕೆಪಿ ಪುತ್ತೂರಾಯರ ಮಡಿಲನ್ನು ತುಂಬಿದ್ದಾರೆ. ಪ್ರಸ್ತುತ ಈ ಇಬ್ಬರು ಮಕ್ಕಳು ದೊಡ್ಡವರಾಗಿ ಉನ್ನತ ವ್ಯಾಸಂಗ ಪೂರೈಸಿ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಗಳು ಕವಿತಾ ಅಮೆರಿಕದ ಫಿನಿಕ್ಸ್ನಲ್ಲಿ ಖ್ಯಾತ ದಂತವೈದ್ಯೆ. ಮಗ ಮೋಹಿತ್ ವಾಲ್ಮಾರ್ಟ್ ಕಂಪನಿಯಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. A life of productivity and enthusiasm, accomplishments and achievements, trials and tribulations, ups and downs. You have seen it all, you have done it all. It is reaching a very important milestone as you continue to carve out your glorious legacy. We are so happy to be able to celebrate this joyous occasion together. Papa Amma, Huttu Habbada Subhashakaralu. Congratulations Papa and Amma. What a memorable milestone. 80th birthday for Papa, 70th for Amma, and the 52nd wedding anniversary for you both. There is so much to be excited about. First of all, I want to express a deep sense of gratitude to the Almighty for giving your folks good health and all these rich experiences through a long and fulfilling life. Secondly, I think it's very inspiring to look back on the lives that you folks have led, starting from very humble surroundings to everything that you've achieved in your life so far, and touching the lives of everybody at work, in the community, and also in the family. On a personal level, I'm very thankful for the parents that I was given in terms of the love that they gave me, the guidance, and the constant support that I've received over the years. I'm super excited to meet you all in person later this year and celebrate this momentous occasion in the company of our friends and family. Love you both, Papa and Amma, and God bless. Your zest for life and sense of humor are truly remarkable. It's these qualities that you both share that fuel your youthfulness and boundless activities. Looking forward to celebrating many more milestones together. ಪ್ರೀತಿಯ ಮಾವ ಹಾಗೂ ಅತ್ತೆ, ಮಾವ ನಿಮಗೆ 80ನೇ ಹುಟ್ಟುಹಬ್ಬದ ಶುಭಾಶಯಗಳು. ಮಾಮಿ ನಿಮಗೆ 70ನೇ ಹುಟ್ಟುಹಬ್ಬದ ಶುಭಾಶಯಗಳು. ಮಾವ, I am in awe of you, and I truly feel blessed and cherished to call myself your daughter-in-law. I think you've done a great job, and you have walked the talk. From mommy to Kavita and to me, you truly have ensured that we achieve the highest level of potential that we personally can, both at our house and especially outside our house. Thank you for thinking ahead of your times, for being ahead of your times. I truly am very grateful. Mommy, what do I tell you? You're loving, caring, giving, forgiving, and most of all, very entertaining. They say, once blessed with a wonderful mother and twice blessed with a mother-in-law. I really count my blessings when I say it, because I don't think I could have gotten a better mother-in-law. You both truly are wonderful in your own ways, and I truly am excited to celebrate your mighty milestones ahead. Thank you for really everything, and your kindness and generosity towards me. I hope to see you soon and celebrate in person. And now the countdown begins. Thank you. Hello Ajja and Joji, this is Shubhan. Huttu Habbada Shubhashayagalu. And this is Naman the Kadir Puli, wishing you well on this milestone event. And one day we hope to inherit your youthfulness and your energy. And your leadership and creativity.
Wish to celebrate with you soon. Stay Ajay, this song is dedicated to you. Have a great 80th. I hope you enjoy. Have a great year. I hail from a joint family. At one time, we were 5 brothers and 2 sisters. Now I am left with only 2 sisters, 1 elder and 1 younger. I am also indebted to my wife Jyoti, who has been my life partner for the last 53 years. She stood by me during the days of happiness, sorrows, difficulties and all ups and downs. She has taken care of my food, my health, our house, and she has accompanied me wherever I went. She has been a good companion for me. I'm also blessed with 2 great children, 1 daughter and 1 son. My daughter, Dr. Kavita, made me a proud father for the first time. She is a leading dentist in Phoenix, Arizona, and in addition to that, she's a good housewife, a very good mother, and she's also blessed with a lot of talents. She's a meticulous organizer and prepares events well in advance. And I have a son, Mohit Puturaya, who made us proud because of his academic excellence, achievements and accomplishments. At present, he's the vice president Walmart at Seattle, USA. I share with so many interests which is common to both of us. We both enjoy listening to good classical music, watching movies, watching cricket, and we are also interested in tours and travels and also enjoy a drink together. Our son-in-law, Umesh Kulkarni, is a head of partnership, 9th Wave banking software company in USA. He is known for his patience, care, love, affection and commitment for his family. And our daughter-in-law is Dr. Megha, who is an MD internal medicine from the University of Miami and holds a degree in hospital administration too. She is a very popular and smart medical doctor in USA. And one good thing with her is that she has an equal love for her parents and for her in-laws. We are also lucky to have, 4 grandchildren, 2 from the daughter and 2 from the son. Naman is our first grandson, who is an accomplished soccer player and is doing his higher studies at Duke University, North Carolina. Shubhan is the next one, who is also equally talented and is a very lovable guy. Our only granddaughter is Myra. She is a very pretty girl and interested in many activities and hobbies. And the last guy in our family is Milan Puturaya. He is our Vamshodharaka. He is a very happy, happy child, and he is a source of joy for all of us at any time. Thus, we are 10 in number, and I pray God to keep blessing our family. Thank you. ಮತ್ತೊಮ್ಮೆ ಪುತ್ತೂರಾಯರ ವಿಷಯಕ್ಕೆ ಬರುವುದಾದರೆ, ಭಾರತದಲ್ಲಿ ಪಾಠ ಮಾಡುತ್ತಿದ್ದ ಇವರು ಜಪಾನಿನ ವಿಶ್ವವಿದ್ಯಾಲಯದ ಆಹ್ವಾನದ ಮೇರೆಗೆ ಮೊದಲ ಬಾರಿಗೆ ಜಪಾನ್ಗೆ ಕಾಲಿಡುತ್ತಾರೆ. ಜಪಾನ್ ದೇಶದ ಕ್ಯೂಶು ವಿಶ್ವವಿದ್ಯಾಲಯದಲ್ಲಿ ಆಹ್ವಾನಿತ ಸಂದರ್ಶಕ ಪ್ರಾಧ್ಯಾಪಕರಾಗಿ 2 ವರ್ಷಗಳ ಕಾಲ ಕಾರ್ಯನಿರ್ವಹಿಸುತ್ತಾರೆ. ಇದೇ ಸಂದರ್ಭದಲ್ಲಿ ಹಲವಾರು ನೊಬೆಲ್ ಪ್ರಶಸ್ತಿ ವಿಜೇತರ ಜೊತೆಗೆ ವೇದಿಕೆ ಹಂಚಿಕೊಳ್ಳುವ ಸದವಕಾಶವೂ ಇವರಿಗೆ ದೊರೆಯುತ್ತದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಲೇಬೇಕು. ಜಪಾನಿಗೆ ಹೋಗೋದೇನೋ ಸರಿಯೇ, ಆದರೆ ಅಲ್ಲಿನ ಭಾಷೆ ಕಲಿತು ಅಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ಗೆಲ್ಲುವುದು ಸಾಮಾನ್ಯ ಮಾತೆ. ಇದನ್ನು ಸಾಧಿಸಿ ತೋರಿಸಿದ್ದಾರೆ ನಮ್ಮ ಪುತ್ತೂರಾಯರು. ಜಪಾನ್ ದೇಶದಲ್ಲಿ ಜಪಾನ್ ಭಾಷೆಯಲ್ಲಿಯೇ ಆಶು ಭಾಷಣ ಸ್ಪರ್ಧೆಯಲ್ಲಿ ಗೆದ್ದು ಪ್ರಶಸ್ತಿ ಪಡೆದಿರುತ್ತಾರೆ. ಈ ಮಧ್ಯೆ ಇವರ ವೃತ್ತಿ ಜೀವನ ಇನ್ನೊಂದು ಹಂತಕ್ಕೆ ಪ್ರವೇಶಿಸಿ ಅನೇಕ ಅಂತಾರಾಷ್ಟ್ರೀಯ ಗೌರವಗಳಿಗೆ ಪಾತ್ರರಾಗುತ್ತಾರೆ ಪುತ್ತೂರಾಯರು.
ಇವುಗಳಲ್ಲಿ ಮುಖ್ಯವಾಗಿ 2001 ಇಸ್ವಿಯಲ್ಲಿ ನ್ಯಾಷನಲ್ ಅಕಾಡೆಮಿ ಆಫ್ ಮೆಡಿಕಲ್ ಸೈನ್ಸ್ನ ಗೌರವ ಸದಸ್ಯತ್ವವನ್ನು ಪಡೆಯುತ್ತಾರೆ. 2012 ಇಸ್ವಿಯಲ್ಲಿ ಅಮೆರಿಕದ ಫ್ಲೋರಿಡಾದಲ್ಲಿರುವ ಅಲ್ಬರ್ಟ್ ಐನ್ಸ್ಟೈನ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ಹೇಳಿ ಕೇಳಿ ಪುತ್ತೂರಾಯರು ಹುಟ್ಟು ಸಾರ್ವಜನಿಕ ವ್ಯಕ್ತಿ. ಹೀಗಿರಬೇಕಾದರೆ ಸಾರ್ವಜನಿಕ ಅವಕಾಶಗಳು ಹೇಗೆ ತಾನೇ ಇವರನ್ನು ಬಿಟ್ಟಾವು? ಕೆಪಿ ಪುತ್ತೂರಾಯರು ಅಸೋಸಿಯೇಷನ್ ಆಫ್ ಫಿಸಿಯೋಲಜಿಸ್ಟ್ ಅಂಡ್ ಫಾರ್ಮಕೊಲಜಿಸ್ಟ್ ಆಫ್ ಇಂಡಿಯಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಪುತ್ತೂರಾಯರು ತಮ್ಮ ಜೀವನವಿಡೀ ಗಳಿಸಿದ ಒಂದು ಅಪೂರ್ವವಾದ ಸಂಪತ್ತು ಎಂದರೆ ಅದು ಅವರ ಶಿಷ್ಯ ಸಂಪತ್ತು. ವೃತ್ತಿಯಿಂದ ಬೋಧಕರಾಗಿ ರಾಜ್ಯದ ವಿವಿಧ ಮೆಡಿಕಲ್, ಡೆಂಟಲ್ ಮತ್ತು ನರ್ಸಿಂಗ್ ಕಾಲೇಜುಗಳಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ 40 ವರ್ಷಗಳಿಗೂ ಮಿಕ್ಕಿ ಶರೀರ ಕ್ರಿಯಾಶಾಸ್ತ್ರವನ್ನು ಬೋಧಿಸಿದ ಅಚ್ಚುಮೆಚ್ಚಿನ ಗುರುಗಳಾಗಿದ್ದಾರೆ. ಇವರ ಶಿಷ್ಯವರ್ಗ ಇಂದು ದೇಶ ವಿದೇಶಗಳಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಕೆಲವರಂತೂ ಉಪಕುಲಪತಿಗಳಾಗಿ, ನಿರ್ದೇಶಕರಾಗಿ, ವಿಜ್ಞಾನಿಗಳಾಗಿ ಹೆಸರು ಗಳಿಸಿದ್ದಾರೆ. ಒಬ್ಬ ಶಿಕ್ಷಕನಾಗಿ 4 ದಶಕಗಳ ಕಾಲ ಪಾಠ ಮಾಡಿದ ವ್ಯಕ್ತಿಗೆ ಇದಕ್ಕೂ ಮಿಗಿಲಾದ ಸಾರ್ಥಕತೆ ಏನಿದೆ ಹೇಳಿ. ದೇಶ ವಿದೇಶಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ತಮ್ಮ ಪಾಂಡಿತ್ಯ ಪ್ರದರ್ಶಿಸಿದ್ದಾರೆ ಪುತ್ತೂರಾಯರು. ಇವರಿಗೆ ಸಂಗೀತ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ. ಅದರಲ್ಲೂ ಶಾಸ್ತ್ರೀಯ ಸಂಗೀತವೆಂದರೆ ಪಂಚಪ್ರಾಣ. ಕಣ್ಮುಚ್ಚಿ ಗಂಟೆಗಟ್ಟಲೆ ಶಾಸ್ತ್ರೀಯ ಸಂಗೀತವನ್ನು ಕೇಳಿ ಅನುಭವಿಸಿ ಆನಂದಿಸಬಲ್ಲರು ನಮ್ಮ ಪುತ್ತೂರಾಯರು. ಇದರೊಂದಿಗೆ ಪುಸ್ತಕ ಓದುವ ಮತ್ತು ಬರೆಯುವ ಹವ್ಯಾಸ. ವಿವಿಧ ದಿನಪತ್ರಿಕೆಗಳಲ್ಲಿ ಇದುವರೆಗೆ 500ಕ್ಕೂ ಮಿಕ್ಕಿ ಅಂಕಣಗಳನ್ನು ಬರೆದ ಹಾಗೂ 90,000 ಪ್ರತಿಗಳು ಈಗಾಗಲೇ ಓದುಗರ ಕೈ ಸೇರಿದ 16 ಜನಪ್ರಿಯ ಕೃತಿಗಳನ್ನು ಬರೆದ ಸಾಹಿತಿ ಇವರು. ಇನ್ನು ಪುತ್ತೂರಾಯರಿಗೆ ಇದ್ದ ಇನ್ನೊಂದು ಹವ್ಯಾಸವೆಂದರೆ ಅದು ಭಾಷಣ ಕಲೆ. ಪ್ರಾಥಮಿಕ ಶಾಲಾ ಹಂತದಿಂದಲೂ ಭಾಷಣ ಕಲೆಯಲ್ಲಿ ಇವರದು ಎತ್ತಿದ ಕೈ. ಮೊದಮೊದಲಿಗೆ ಗಂಭೀರ ಸ್ವರೂಪದಲ್ಲಿದ್ದ ಇವರ ಮಾತುಗಳು ನಂತರ ತಿಳಿಹಾಸ್ಯದ ಮಿಶ್ರಣದೊಂದಿಗೆ ಮತ್ತಷ್ಟು ಸ್ವಾರಸ್ಯಕರವಾದವು. ಇತ್ತೀಚಿನ ದಿನಗಳಲ್ಲಂತೂ ಪುತ್ತೂರಾಯರು ಗಂಭೀರ ಚಿಂತನೆಗಳು ಮತ್ತು ಬದುಕಿನ ತತ್ವಗಳನ್ನು ತಿಳಿಹಾಸ್ಯದ ಮೂಲಕ ಜನರ ಮನಮುಟ್ಟುವಂತೆ ಸಾದರಪಡಿಸುವ ಅಪರೂಪದ ಮತ್ತು ಬಹುಬೇಡಿಕೆಯ ವಾಗ್ಮಿ. ಈಗಿನ ಕಾಲದಲ್ಲಿ ನೀವು ಏನೇ ಮಾಡಿದರೂ ಜನ ಕಮೆಂಟ್ ಮಾಡೋದನ್ನು ಮಾತ್ರ ನಿಲ್ಲಿಸೋದಿಲ್ಲ. ನೀವು ಚೆನ್ನಾಗಿ ಡ್ರೆಸ್ ಮಾಡಿದರೆ ಮಹಾಶೋಕಿ ಮನುಷ್ಯ, ಡ್ರೆಸ್ ಮಾಡದಿದ್ದರೆ ಇವನಿಗೊಂದು ಡ್ರೆಸ್ಸಿಂಗ್ ಕಾನ್ಸೆಪ್ಟೇ ಇಲ್ಲ. ನಿಮ್ಗೆ ಗೊತ್ತಲ್ಲ, ಈಗ ಎಲ್ಲವೂ ಮ್ಯಾಚಿಂಗ್ ಯುಗ. ಎಷ್ಟೋ ಮನೆಗಳಲ್ಲಿ ಕರ್ಟನ್ನ ಕಲರ್, ಸೋಫಾ ಕಲರ್, ಫ್ಲೋರಿಂಗ್ ಕಲರ್ ಎಲ್ಲವೂ ಮ್ಯಾಚಿಂಗ್, ಎಕ್ಸೆಪ್ಟ್ ಹಸ್ಬೆಂಡ್ ಆ್ಯಂಡ್ ವೈಫ್. ನೀವು ಚೆನ್ನಾಗಿ ಮಾತಾಡಿದರೆ ಇವ ಬರೀ ಮಾತಿನ ಮಲ್ಲ, ಮಾತಿನ ಮಲ್ಲ. ಮಾತಾಡಿದರೆ ಬೆಪ್ಪ ಬಾಯಿ ಬಿಡೋಕ್ಕೆ ಬರೋಲ್ಲ. ನೀವು ಕಷ್ಟಪಟ್ಟು ದುಡ್ಡು ಮಾಡಿದರೆ ಕಳ್ಳ ಹೇಗೋ ದುಡ್ಡು ಮಾಡಿದ್ದಾನೆ. ಮಾಡಿದರೆ ಒಂದು 4 ಕಾಸು ದುಡಿಲಿಕ್ಕೆ ಬರಲಿಲ್ಲ. ನೀವು ದಾನ ಮಾಡಿದರೆ ಇದೆಲ್ಲ ಶೋ. ಮಾಡಿದರೆ ಮಹಾಕಂಜೂಸು. ನೀವೇನೋ ಸತ್ತು ಹೋದರೆ ಪಾಪ ಸಾಯಬಾರ್ದಿತ್ತು ಒಳ್ಳೆ ಮನುಷ್ಯ. ಸಾಯದೇ ಉಳಿದ್ರೆ ಲೋಫರ್ ನನ್ನ ಮಗ ಸಾಯಲೇ ಇಲ್ಲ, ಏನು ಮಾಡ್ಬೇಕು ಹೇಳಿ. ನಾನು ಯಾರಿಗೊಬ್ಬರು ಕೇಳಿದೆ, ಅದಕ್ಕೆ ಹೇಳಿದರು ಪುತ್ತೂರಾಯರೇ ನೋಡಿ, ಆನೆಯ ಕುಂಡೆಗೆ ಇರುವೆ ಕಚ್ಚಿತು ಅಂತ, ಇರುವೆ ಕುಂಡೆಗೆ ಆನೆ ಕಚ್ಚಲಿಕ್ಕೆ ಆಗೋಲ್ಲ, ಬಿಟ್ಬಿಡಿ ಅಂತಂದರು. ಇದಕ್ಕೆ ಪರಿಹಾರ ಬಂಧುಗಳೇ, ನನ್ನ ಸಂದೇಶವಾದರೂ ಇಷ್ಟೇ, ನಾವು ಮಾಡುವ ಕೆಲಸವನ್ನು ಮನುಷ್ಯರು ಮೆಚ್ಚುವ ಕೆಲಸಗಳನ್ನು ಮಾಡಬಾರದು, ಮಾಡಲಿಕ್ಕೂ ಆಗೋಲ್ಲ. ದೇವರು ಮೆಚ್ಚುವ ಕೆಲಸಗಳನ್ನು ಮಾಡೋಣ, ನಮ್ಮ ಆತ್ಮ ಒಪ್ಪುವ ಕೆಲಸಗಳನ್ನು ಮಾಡೋಣ, ಅಷ್ಟೇ ಸಾಕು. ವಿವೇಕ ಮತ್ತು ವಿನೋದವನ್ನು ಒಳಗೊಂಡಿರುವ ಇವರ ಮಾತುಗಳು ಇಂದು ಎಷ್ಟೋ ಕುಟುಂಬಗಳಿಗೆ ದಾರಿದೀಪ. ಇಲ್ಲಿವರೆಗೆ ಸುಮಾರು 2,000 ಕಾರ್ಯಕ್ರಮಗಳಲ್ಲಿ ಇವರು ತಮ್ಮ ವಾಕ್ಚಾತುರ್ಯವನ್ನು ಪ್ರದರ್ಶಿಸಿದ್ದಾರೆ. ಈಗಿನ ಕಾಲದ ವಿದ್ಯಾರ್ಥಿಗಳು ತುಂಬ ಸ್ಮಾರ್ಟ್. ಮೊನ್ನೊಂದು ಹುಡುಗನನ್ನು ಕೇಳಿದೆ, ಶಂಕುಸ್ಥಾಪನೆ ಅಂದರೆ ಏನು? ಅವನು ಹೇಳ್ತಾನೆ, ಸರ್ ಶಂಕುಸ್ಥಾಪನೆ ಅಂದರೆ ಒಳ್ಳೆಯ ಕೆಲಸಕ್ಕೆ ದೊಡ್ಡವರು ಬಂದು ಕಲ್ಲು ಹಾಕೋದು ಅಂತ ಹೇಳಿದ. ಇನ್ನೊಬ್ಬರು ಕೇಳಿದೆ, ನೋಡಪ್ಪ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ಇದೊಂದು ಗಾದೆ, ನೀನೊಂದು ಹೇಳು. ಅದಕ್ಕೆ ಅವನು ಹೇಳ್ತಾನೆ, ಸರ್ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ಆದರೆ ನೀರು ಕುಡಿದವನು ಉಚ್ಚಿ ಹೊಯ್ಯಲೇಬೇಕು. ಇನ್ನೊಬ್ಬರಿಗೆ ಕೇಳಿದೆ, ಅಪ್ಪ ನಮ್ಮ ದೇಹದ ಜೀರ್ಣಾಂಗ ಮತ್ತು ಜೀರ್ಣಕ್ರಿಯೆ ಅಂಗಗಳು ಯಾವ ಅಂಗದಿಂದ ಆರಂಭವಾಗಿ ಯಾವ ಅಂಗದಲ್ಲಿ ಕೊನೆಗೊಳ್ಳುತ್ತದೆ? ಆ ದಡ್ಡ ಹೇಳ್ತಾನೆ, ಸರ್ ಅದು ಬಲಗೈಯಿಂದ ಆರಂಭವಾಗಿ ಎಡಗೈಯಲ್ಲಿ ಕೊನೆಗೊಳ್ಳುತ್ತದೆ ಅಂತಂದ. ಬಹಳ ಸ್ಮಾರ್ಟ್. ಇನ್ನೊಬ್ಬನಿಗೆ ಕೇಳಿದೆ, ಅಪ್ಪ ನಮ್ಮ ದೇಶದ ಜನಪ್ರಿಯ ಪತ್ರಿಕೆ ಯಾವುದು? ಅವನು ಹೇಳ್ತಾನೆ, ಸರ್ ಲಗ್ನ ಪತ್ರಿಕೆ. ಇನ್ನೊಬ್ಬರಿಗೆ ಕೇಳಿದೆ, ಅಯ್ಯ ಭಾರತದಲ್ಲಿ ವರ್ಷೇ ವರ್ಷೇ ಸದಸ್ಯರನ್ನು ಹೆಚ್ಚಿಸಿಕೊಳ್ಳುವಂಥ ಪಕ್ಷ ಯಾವುದು? ಅವನು ಹೇಳ್ತಾನೆ, ಪಿತೃಪಕ್ಷ ಅಂತ. ಅದ್ಭುತವಾದ ಮಾತುಗಳು ಹೇಳ್ತಾರೆ. ಅವರ ಲಿಟ್ರರಿ ಇಂಟ್ರೆಸ್ಟ್ ಕೂಡ ಎಲ್ಲ ಪ್ರೇಮ ಕವನಗಳೇ. ಮೊನ್ನೆ ಯಾವುದೋ ಒಂದು ಕಾಲೇಜಿಗೆ ಹೋಗಿದ್ದೆ,
ಪ್ರೇಮ ಕವನವೇ. ಒಬ್ಬ ಹುಡುಗ ಬರೀತಾನೆ, ಓ ನಲ್ಲೆ ನೀನ್ಯಾಕೆ ನನ್ನ ಒಲ್ಲೆ, ನಿನ್ನೆದೆಯು ಕಲ್ಲೆ, ನೀ ಮಾಡಿದ ಹಲ್ಲೆ, ಈಗ ಒಲ್ಲೆ ಎನ್ನದಿರು ನಲ್ಲೆ, ನೀನಿಲ್ಲದ್ರೆ ನಾನು, ನೀರಿಲ್ಲದೆ ಮೀನು, ಕರೆಂಟ್ ಇಲ್ಲದ ಫ್ಯಾನು, ನೀನಿಲ್ಲದ್ರೆ ನಾನಾಗುವೆ ತಬ್ಬಲಿ, ಆಗ ನಾನು ಯಾರನ್ನು ತಬ್ಬಲಿ? ನಾನೀಗ ನನ್ನ ಚೂರು ಚೂರಾದ ಹೃದಯದಿಂದ ನಿನ್ನನ್ನು ಪ್ರೀತಿಸಲಿ, ಅಥವಾ ಹೃದಯ ಚೂರು ಚೂರಾಗುವವರೆಗೆ ಪ್ರೀತಿಸಲಿ? ಅದಕ್ಕೆ ಜಾಣೆ ಹುಡುಗಿ ಹೇಳ್ತಾರೆ, ನಾನೀಗ ನಿನ್ನನ್ನು ನನ್ನ ಹರಿದು ಹೋದ ಚಪ್ಪಲಿಯಿಂದ ಬಾರಿಸಲಿ, ಅಥವಾ ಚಪ್ಪಲಿ ಹರಿದು ಹೋದ ಹೋಗುವವರೆಗೆ ಬಾರಿಸಲಿ? ತುಂಬ ಸ್ಮಾರ್ಟ್ ಇರ್ತಾರೆ. ಇಂಥ ಸ್ಮಾರ್ಟ್ ವಿದ್ಯಾರ್ಥಿಗಳು ಈಗಿನ ಕಾಲದವರು, ಅವರಿಗೆ ಪಾಠ ಹೇಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇವರ ವಾಕ್ಚಾತುರ್ಯದ ನಿದರ್ಶನವೆಂಬಂತೆ ಅಮೆರಿಕದ ಅಕ್ಕ ಮತ್ತು ನಾವಿಕ ಕನ್ನಡ ಸಂಘದವರು 4 ಬಾರಿ ವಿಶೇಷ ಉಪನ್ಯಾಸಕರನ್ನಾಗಿ ಇವರನ್ನು ಆಹ್ವಾನಿಸಿದ್ದಾರೆ. ಈ ಜಗತ್ತಿಗೆ ಬರುವಾಗ ನಮ್ಮನ್ನು ಹೆರುವವರು ಯಾರೋ, ಈ ಜಗತ್ತನ್ನು ಬಿಟ್ಟು ಹೋಗುವಾಗ ನಮ್ಮನ್ನು ಹೊರುವವರು ಯಾರು, ಅವರು ಯಾರೇ ಇರಲಿ, ಒಮ್ಮೆ ಅರಳಿದ ಹೂ ಇನ್ನೊಮ್ಮೆ ಅರಳದು, ಒಮ್ಮೆ ಉರುಳಿದ ಮರ ಮರಳಿ ಏಳದು, ಒಮ್ಮೆ ತೆರಳಿದ ಜೀವ ತಿರುಗಿ ಬಾರದು ಎಂಬುದು ಶತಸಿದ್ಧವಾಗಿರುವಾಗ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಸಾರ್ಥಕತೆ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಎಂಬುದು ನಾವು ತಿಳ್ಕೊಳ್ಬೇಕು. ಜೀವನವನ್ನು ಸಾರ್ಥಕಗೊಳಿಸಬೇಕಿದ್ದರೆ ನಾವು ಮಾಡಬೇಕಾದಂಥ ಒಂದೇ ಒಂದು ಕೆಲಸದಂತೆ ಸತ್ಕಾರ್ಯ, ಬಿ ಗುಡ್ ಆ್ಯಂಡ್ ಡೂ ಗುಡ್, ಯಾಕೆಂದರೆ ಅದುವೇ ನಮ್ಮ ಪಾಲಿಗೆ ಇರುವಂಥ ದೊಡ್ಡ ಸಂಪತ್ತು. ಅದಕ್ಕೆ ನಾನು ಒಂದು ಕಡೆ ಬರೆದೆ, ನಾವು ಸತ್ತ ಮೇಲೆ ನಮ್ಮ ಬಟ್ಟೆ ಬರೆ ಬಡ ಬಗ್ಗರ ಪಾಲು, ನಾವು ಸತ್ತ ಮೇಲೆ ನಮ್ಮ ಆಸ್ತಿ ಪಾಸ್ತಿ ನಗ ನಾಣ್ಯ ವಸ್ತು ಒಡವೆ ಮಡದಿ ಮಕ್ಕಳ ಪಾಲು, ಮನೆ ಮಂದಿ ಪಾಲು, ನನ್ನ ದೇಹ ಅಗ್ನಿ ಪಾಲು, ನನ್ನ ಅಸ್ಥಿ ಗಂಗೆ ಪಾಲು, ಮಗ ಹಾಕಿದ ಪಿಂಡ ಕಾಗೆಗಳ ಪಾಲು, ಭಾರಿ ದಕ್ಷಿಣೆ ಪುರೋಹಿತರ ಪಾಲು, ಭೂರಿ ಭೋಜನ ಬಂಧು ಮಿತ್ರರ ಪಾಲು. ಆದರೆ ನಾನು ಗಳಿಸಿದ ಸತ್ಕೀರ್ತಿ, ನಾನು ಮಾಡಿದ ಸತ್ಕಾರ್ಯ ಪರೋಪಕಾರ, ಇದು ಮಾತ್ರ ನನ್ನ ಪಾಲು, ಇದರಲ್ಲಿ ಬೇರೆ ಯಾರಿಗೂ ಇಲ್ಲ ಬೇರೆ ಪಾಲು, ಇದು ಜೀವನ ಸತ್ಯ. ಇದರ ಜೊತೆಗೆ ಆಸ್ಟ್ರೇಲಿಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ಎಲ್ಲ ಕೊಲ್ಲಿ ರಾಷ್ಟ್ರಗಳಲ್ಲೂ ಕನ್ನಡ ಬಳಗದವರು ನಡೆಸಿದ ವಿಶ್ವ ಕನ್ನಡ ಸಮ್ಮೇಳನಗಳಿಗೆ ವಿಶೇಷ ಭಾಷಣಕಾರರಾಗಿ ಹೋಗಿರುವ ಹೆಗ್ಗಳಿಕೆ ಇವರದು. ಈ ರೀತಿಯಾಗಿ ದೇಶ ವಿದೇಶಗಳಲ್ಲಿ ಇವರು ತಮ್ಮ ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದಾರೆ. ಪುತ್ತೂರಾಯರಿಗಿದ್ದ ಒಡನಾಟವೇ ಅವರನ್ನು ಒಬ್ಬ ಪ್ರಬುದ್ಧ ವ್ಯಕ್ತಿಯನ್ನಾಗಿ ನಿರ್ಮಿಸಿದೆ ಎಂದರೆ ಅದು ಸುಳ್ಳಲ್ಲ. ವಿಶೇಷವಾಗಿ ಪುತ್ತೂರಾಯರು ಶಿವರಾಮ ಕಾರಂತರೊಂದಿಗಿನ ಒಡನಾಟವನ್ನು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಇಂಥ ಮೇಧಾವಿಗಳೊಂದಿಗೆ ಒಡನಾಟ ಇವರನ್ನು ಮತ್ತಷ್ಟು ಪಕ್ವಗೊಳಿಸಿದ್ದು ಸತ್ಯ. ಮಾತು ಮತ್ತು ಕುಣಿತ ಮದುವೆಯಾದರೆ ಏನಾಗಬಹುದು ಹೇಳಿ? ಇದರ ಉತ್ತರ ತಿಳಿಯಬೇಕಾದರೆ ನೀವು ಪುತ್ತೂರಾಯರ ಕುಟುಂಬವನ್ನು ಒಮ್ಮೆ ನೋಡಬೇಕು. 53 ವರ್ಷಗಳ ಈ ಲಯಬದ್ಧ ಸಂಸಾರಕ್ಕೆ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತಿರುವುದೇ ಕಾರಣ ಎಂದು ಹೇಳಬಹುದು. ಪ್ರತಿ ಗಂಡಿನ ಸಾಧನೆ ಹಿಂದೆ ಒಂದು ಹೆಣ್ಣಿನ ತ್ಯಾಗ ಇರುತ್ತದೆ, ಹಾಗೆ ಒಂದು ಹೆಣ್ಣಿನ ಸಾಧನೆ ಹಿಂದೆ ಗಂಡಿನ ಪ್ರೋತ್ಸಾಹ ಕೂಡ ಇರುತ್ತದೆ ಎಂದು ಪುತ್ತೂರಾಯರ ಸಂಸಾರ ನೋಡಿ ಹೇಳಬಹುದು. ನಾಟ್ಯ ಕಲಾವಿದೆಯಾದ ಇವರ ಧರ್ಮಪತ್ನಿ ಜ್ಯೋತಿಯವರು ಜಪಾನ್ನಲ್ಲಿ 10 ಹೆಚ್ಚು ನಾಟ್ಯ ಕಾರ್ಯಕ್ರಮಗಳನ್ನು ನೀಡುವುದರಲ್ಲಿ ಪುತ್ತೂರಾಯರು ನೀಡಿದ ಬೆಂಬಲ ಸಾಕಷ್ಟಿದೆ. ಅಖಿಲ ಭಾರತ ಬ್ರಾಹ್ಮಣ ಸಂಘಗಳ ಒಕ್ಕೂಟದ ಚುನಾಯಿತ ಅಧ್ಯಕ್ಷರಾಗಿ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ವೈದ್ಯಕೀಯ, ಶಿಕ್ಷಣ, ಸಾಹಿತ್ಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಇವರು ಸಲ್ಲಿಸಿದ ಗಣನೀಯ ಸೇವೆಯನ್ನು ಗುರುತಿಸಿ ವಿವಿಧ ಮಠಾಧೀಶರು, ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿವೆ. ಇಂಥ ಪ್ರಶಸ್ತಿಗಳಲ್ಲಿ ಕೆಲವನ್ನು ಹೆಸರಿಸುವುದಾದರೆ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಬುದ್ಧ ಪ್ರಶಸ್ತಿ, ಕರಾವಳಿ ರತ್ನ ಪ್ರಶಸ್ತಿ, ಮೈಸೂರಿನ ಅಂಜುಮನ್ ಸಂಸ್ಥೆಯು ನೀಡುವ ಎಂಪರರ್ ಆಫ್ ಗುಡ್ವಿಲ್ ಪ್ರಶಸ್ತಿ. ಇದರೊಂದಿಗೆ ಸಮಾಜ ಧುರೀಣ, ವಾಕ್ ವಿಶಾರದ, ವಾಚಾಬ್ರಹ್ಮ, ಆನಂದ ತಿಲಕ, ಸುವರ್ಣ ಕನ್ನಡಿಗ, ಕನ್ನಡ ಸೇವಾರತ್ನ, ಪ್ರತಿಭಾರತ್ನ, ಹಾಸ್ಯಲೋಕ ಅಧಿಪತಿ ಮುಂತಾದ ಗೌರವ ಬಿರುದು ಸಮ್ಮಾನಗಳು ಇವರನ್ನು ಅರಸಿಕೊಂಡು ಬಂದಿವೆ. ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿಯವರು ಇವರ ಗೌರವಾರ್ಥವಾಗಿ 5 ರೂಪಾಯಿ ಮೌಲ್ಯದ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರೊಂದಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಪುತ್ತೂರಾಯರ ಬದುಕು ಬರಹ ಒಂದು ಅಧ್ಯಯನ ಎಂಬ ವಿಷಯದ ಮೇಲೆ ಪ್ರಬಂಧ ಮಂಡಿಸಿ ಎಂಫಿಲ್ ಪದವಿ ಪಡೆದಿರುವುದು ಇವರ ಸಾಧನೆ ಶ್ರೇಷ್ಠತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ನಮಸ್ಕಾರ. 80 ವರ್ಷಗಳನ್ನು ಪೂರೈಸಿ ಸದಾ ಹಸನ್ಮುಖಿಯಾಗಿರುವಂತಹ ಡಾಕ್ಟರ್ ಕೆಪಿ ಪುತ್ತೂರಾಯ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. 80 ವರ್ಷದ ಸಾರ್ಥಕ ಬದುಕು,
ಹತ್ತಾರು ಪುಸ್ತಕಗಳು, ಹಲವಾರು ಗೌರವಗಳು, ನೂರಾರು ಸನ್ಮಾನಗಳು. ಪುತ್ತೂರಾಯರ ಜೀವನ ಇಂದಿನ ಪೀಳಿಗೆಗೆ ಮಾದರಿಯಾಗಿದೆ. ಇವರಲ್ಲಿನ ಅದಮ್ಯವಾದ ಜೀವನೋತ್ಸಾಹ ಈ ಎಲ್ಲ ಸಾಧನೆಗಳಿಗೂ ಕಿರೀಟಪ್ರಾಯವಾಗಿದೆ. 80 ಸಾರ್ಥಕ ವಸಂತಗಳನ್ನು ಪೂರೈಸಿರುವ ಡಾಕ್ಟರ್ ಕೆಪಿ ಪುತ್ತೂರಾಯರಿಗೆ ನಮ್ಮ ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ಭಗವಂತ ನಿಮಗೆ ಆಯುರ್ ಆರೋಗ್ಯ ಭಾಗ್ಯವನ್ನು ನೀಡಿ ಕರುಣಿಸಲಿ ಎಂದು ನಾವು ಈ ಮೂಲಕ ಹಾರೈಸುತ್ತೇವೆ. ಭವತಿ ಶತಾಯುಃ ಶತಾಯುರ್ಭವತಿ ಭವತಿ ಶತಾಯುಃ ಪುರುಷಃ ಪುರುಷಃ ಶತಾಯುರ್ಭವತಿ ಭವತಿ ಶತಾಯುಃ ಪುರುಷಃ.